ಎಲ್ಲ ವಿದ್ಯಾರ್ಥಿಗಳಿಗೆ ಎಡುಕೇಷನ್ಗೆ ಸ್ವಾಗತ. ಈ ವಿಡಿಯೋವನ್ನು ಮಾಡ್ತಾ ಇರೋದಕ್ಕೆ ಕಾರಣ ಏನು ಅಂತಂದರೆ, ಹಲವಾರು ವಿದ್ಯಾರ್ಥಿಗಳು ಕಮೆಂಟ್ ಬಾಕ್ಸ್ನಲ್ಲಿ ಕಮೆಂಟ್ ಮಾಡಿ B.Sc ಅಗ್ರಿಕಲ್ಚರ್ ಕೋರ್ಸನ್ನು ಮಾಡಬೇಕು ಅಂತ ಇರುವಂತಹ ವಿದ್ಯಾರ್ಥಿಗಳಿಗೆ ಕರ್ನಾಟಕ ಎಕ್ಸಾಮಿನೇಷನ್ಸ್ ಅಥಾರಿಟಿ ಅವರು ಅಂದರೆ KCET ಎಕ್ಸಾಮನ್ನು ನಡೆಸುವಂತಹ ಪ್ರಾಧಿಕಾರದವರು ಕೆಲವೊಂದು ಡಾಕ್ಯುಮೆಂಟ್ಸನ್ನು ಅಪ್ಲೋಡ್ ಮಾಡೋದಕ್ಕೆ ತಿಳಿಸಿದ್ದಾರೆ. ಆ ಒಂದು ಡಾಕ್ಯುಮೆಂಟ್ಸನ್ನು ಯಾವ ರೀತಿ ಅಪ್ಲೋಡ್ ಮಾಡೋದು ಅನ್ನೋದ್ರ ಬಗ್ಗೆ ಮಾಹಿತಿಯನ್ನು ನೀಡಿ ಅಂತ ಕೇಳಿದರು. ಈಗ ಆ ಒಂದು ಇನ್ಫಾರ್ಮೇಷನನ್ನು ನಾವು ತಿಳಿದುಕೊಳ್ತಾ ಇದ್ದೇವೆ. ಸರಿ, ವಿಡಿಯೋವನ್ನು ಪ್ರಾರಂಭಿಸೋಣ. ಮೊದಲೇದಾಗಿ ನಿಮ್ಮ ಕಂಪ್ಯೂಟರ್ನಲ್ಲಿರುವ ವೆಬ್ ಬ್ರೌಸರನ್ನು ಓಪನ್ ಮಾಡಿ ಅದರೊಳಗೆ KEA.KAR.NIC.IN ಅಂತ ಟೈಪ್ ಮಾಡಿ. ಇದು ನಮ್ಮ ಕರ್ನಾಟಕ ಎಕ್ಸಾಮಿನೇಷನ್ಸ್ ಅಥಾರಿಟಿಯವರು ಅಂದರೆ KCET ಎಕ್ಸಾಮನ್ನು ನಡೆಸುವಂತಹ ಪ್ರಾಧಿಕಾರದವರು ಅವರ ಅಫಿಷಿಯಲ್ ವೆಬ್ಸೈಟ್. ಅದನ್ನು ಟೈಪ್ ಮಾಡಿದ ನಂತರ ಸರ್ಚ್ ಮಾಡಿ ಆಗ ನಮ್ಮ ಕರ್ನಾಟಕ ಎಕ್ಸಾಮಿನೇಷನ್ಸ್ ಅಥಾರಿಟಿಯವರ ಅಫಿಷಿಯಲ್ ಪೇಜ್ ಓಪನ್ ಆಗುತ್ತೆ, ಅಥವಾ ಅಫಿಷಿಯಲ್ ವೆಬ್ಸೈಟ್ ಓಪನ್ ಆಗುತ್ತೆ. ಆಗ ಇಲ್ಲಿ ಸೈಡಿಗೆ 3 ಡಾಟ್ಸನ್ನು ನೋಡ್ತಿದ್ದಾರೆ, ಅದನ್ನು ಕ್ಲಿಕ್ ಮಾಡಿ. ನಂತರ ಅಲ್ಲಿ ಅಡ್ಮಿಷನ್ಸ್ ಅಂತ ಇದೆ, ಅದನ್ನು ಕ್ಲಿಕ್ ಮಾಡಿ. ನಂತರ ಅಲ್ಲಿ UGCET ಅಂತ ಇದೆ, ಅದನ್ನು ಕ್ಲಿಕ್ ಮಾಡಿ. ಆಗ ಮತ್ತೊಂದು ಪೇಜ್ ಓಪನ್ ಆಗುತ್ತೆ. ಇಲ್ಲಿ ನೀವು ನೋಡ್ತಾ ಇದ್ದೀರಾ, UGCET 2020 ಆನ್ಲೈನ್ ಡಾಕ್ಯುಮೆಂಟ್ ಅಪ್ಲೋಡಿಂಗ್ ಫಾರ್ ಅಗ್ರಿಕಲ್ಚರ್ ಕೋಟರ್ ಅಂತ, ಅದನ್ನು ಕ್ಲಿಕ್ ಮಾಡಿ. ಅದನ್ನು ಕ್ಲಿಕ್ ಮಾಡಿದ ನಂತರ ಏನಾಗುತ್ತೆ ಅಂತಂದರೆ ಮತ್ತೊಂದು ಪೇಜ್ ಓಪನ್ ಆಗುತ್ತೆ. ಅಲ್ಲಿ ಒಂದು ಇನ್ಸ್ಟ್ರಕ್ಷನನ್ನು ಕೊಟ್ಟಿದ್ದಾರೆ, ನಿಮಗೆ ಬೇಕಾಗುವ ಡಾಕ್ಯುಮೆಂಟ್ಸ್ ಏನಿದೆ ಅವೆಲ್ಲವೂ ಕೂಡ PDF ಫಾರ್ಮೆಟ್ನಲ್ಲಿ ಇಟ್ಕೊಳ್ಳಿ. ಮತ್ತು ಅಪ್ಲಿಕೇಶನನ್ನು ಫಿಲ್ ಮಾಡಬೇಕಾದ್ರೆ ಕೇರ್ಫುಲ್ಲಾಗಿ ಇರಿ, ಯಾಕೆ ಅಂತಂದರೆ ಮತ್ತೊಮ್ಮೆ ಎಡಿಟ್ ಮಾಡೋದಕ್ಕೆ ಅವಕಾಶ ಇರೋದಿಲ್ಲ. ಅದಕ್ಕೋಸ್ಕರ ಪ್ರಥಮ ಬಾರಿ ಏನು ಅಥವಾ ಫಸ್ಟ್ ಟೈಮ್ ಏನು ಡೀಟೇಲ್ಸನ್ನು ನೀಡಿದ್ದಾರೆ ಆವಾಗಲೇ ಸರಿಯಾಗಿ ಫಿಲ್ ಮಾಡಿ ಅಂತ ತಿಳಿಸಿದ್ದಾರೆ. ಅದರ ನಂತರ ಕೆಲವೊಂದು ಇನ್ಸ್ಟ್ರಕ್ಷನ್ಸನ್ನು ನೀಡಿದ್ದಾರೆ, ಅದರ PDFಗಳನ್ನು ಡೌನ್ಲೋಡ್ ಮಾಡಿಕೊಂಡು ಚೆನ್ನಾಗಿ ಓದ್ಕೊಳ್ಳಿ. ನಂತರ ಇಲ್ಲಿ ಕೆಳಗೆ ಫಾರ್ಮಾ ಯೂನಿವರ್ಸಿಟೀಸ್ ಆ್ಯಂಡ್ ವೆಟರ್ನರಿ ಯೂನಿವರ್ಸಿಟೀಸ್ ಇನ್ ಕರ್ನಾಟಕ ಅಂತ ಇದೆ. ನಿಮಗೆ ಯಾವ ಯೂನಿವರ್ಸಿಟೀಸ್ ಅಥವಾ ಯಾವ ನೋಡಲ್ ಸೆಂಟರ್ ಬೇಕು ಅಂತ ನೀವು ಸೆಲೆಕ್ಟ್ ಮಾಡ್ಕೊಳ್ಳೋದಕ್ಕೆ ಅವಕಾಶ ಇರುತ್ತೆ. ಈಗ ಇಲ್ಲಿ ಯೂಸರ್ ಮ್ಯಾನ್ಯೂರನ್ನು ನೀಡಿದ್ದಾರೆ. ಯಾವುದು ಇಲ್ಲಿಗ ಕ್ಯಾಂಡಿಡೇಟ್ಸ್ ಕ್ಲಿಕ್ಸ್ ಫಾರ್ ಸ್ಯಾಂಪಲ್ ಸರ್ಟಿಫಿಕೇಟ್. ಓಕೆ, ಇದು ಸ್ಯಾಂಪಲ್ ಸರ್ಟಿಫಿಕೇಟ್ಸ್. ಅದನ್ನು ನೀವು ಡೌನ್ಲೋಡ್ ಮಾಡಿಕೊಂಡು ಅಂದರೆ ಪ್ರಿಂಟೌಟ್ ತೆಗೆದುಕೊಂಡು ಅದನ್ನು ಫಿಲ್ ಮಾಡೋದಿರುತ್ತೆ. ಅದರ ನಂತರ ಅದರ ಮೇಲ್ಗಡೆ ಇದೆ ಕ್ಯಾಂಡಿಡೇಟ್ಸ್ ಕ್ಲಿಕ್ ಫಾರ್ ಪ್ರೊಸೀಜರ್ ಟು ಅಪ್ಲೋಡ್ ಅಂತ ಇದೆ. ಅದನ್ನು ಕ್ಲಿಕ್ ಮಾಡಿ ಆಗ ಒಂದು PDF ಡೌನ್ಲೋಡ್ ಆಗುತ್ತೆ. ಅದು ನಾನೀಗ ಡೌನ್ಲೋಡ್ ಮಾಡಿದ್ದೇನೆ. ಅದು ಓಪನ್ ಆದ ನಂತರ ಮುಂದೆ ಸ್ಟೆಪ್ ಬೈ ಸ್ಟೆಪ್ ಅಂದರೆ ಯಾವ ರೀತಿ ಅಪ್ಲಿಕೇಶನ್ ಹಾಕೋದು ಅದ್ರ ಬಗ್ಗೆ ಡೀಟೇಲ್ಸನ್ನು ನೀಡಿದ್ದಾರೆ. ಮೊದಲೇದಾಗಿ ಯಾವ ರೀತಿ ಲಾಗಿನ್ ಆಗೋದು ಅಂತಂದರೆ, ಇಲ್ಲಿಗ ಯೂನಿವರ್ಸಿಟಿಯನ್ನು ನೀಡಿದಾರಲ್ಲ ಅದರ ಮೇಲೆ ಕ್ಲಿಕ್ ಮಾಡಿದರೆ ನಿಮಗೆ ಬೇಕಾಗುವಂತಹ ನೋಡಲ್ ಸೆಂಟರ್ ಮೇಲೆ ನೀವು ಕ್ಲಿಕ್ ಮಾಡಿದರೆ ಮತ್ತೊಂದು ಪೇಜ್ ಓಪನ್ ಆಗುತ್ತೆ. ಆ ಪೇಜ್ ಯಾವ ರೀತಿ ಇರುತ್ತೆ ಅಂತಂದರೆ ಈ ರೀತಿ. ಇಲ್ಲಿ ಏನಿರುತ್ತೆ ಅಂತಂದರೆ ನಿಮ್ಮ CET ನಂಬರ್ ಅಂತ ಹೇಳಿದ್ರೆ ನಿಮ್ಮ ರಿಜಿಸ್ಟರ್ ನಂಬರ್ ಏನಿರುತ್ತೆ CET ಎಕ್ಸಾಮ್ ಇರೋದು, ಅದನ್ನು ಎಂಟರ್ ಮಾಡಬೇಕು. ನಂತರ ಅಲ್ಲಿ ಕ್ಯಾಪ್ಚಾ ಕೊಟ್ಟಿರ್ತಾರೆ, ಯಾವುದು C4ECC, ಇದೇ ರೀತಿ ಬೇರೆ ಒಂದು ಕ್ಯಾಪ್ಚಾ ಕೊಟ್ಟಿರ್ತಾರೆ, ಅದನ್ನು ಎಂಟರ್ ಮಾಡಿ ಸಬ್ಮಿಟ್ ಅಂತ ಕೊಡಿ. ಸಬ್ಮಿಟ್ ಅಂತ ಕೊಟ್ಟ ನಂತರ ಮತ್ತೊಂದು ಪೇಜ್ ಓಪನ್ ಆಗುತ್ತೆ. ಮತ್ತೊಂದು ಪೇಜ್ನಲ್ಲಿ ನಿಮಗೆ OTPಯನ್ನು ಕೇಳಿರ್ತಾರೆ. OTP ಯಾವುದು ಅಂತಂದರೆ ನೀವು ಈಗಾಗಲೇ CET ಅಪ್ಲಿಕೇಶನನ್ನು ಹಾಕಬೇಕಾದ್ರೆ ಯಾವ ನಂಬರನ್ನು ನೀಡಿದ್ರು ಅದಕ್ಕೆ ಒಂದು OTPಯನ್ನು ಕಳಿಸ್ತಾರೆ. ಆ ಒಂದು OTP ಏನಿದೆ ಅದನ್ನು ನೀವು ಇಲ್ಲಿ ಎಂಟರ್ ಮಾಡಿ ವ್ಯಾಲಿಡೇಟ್ OTP ಅಂತ ಕ್ಲಿಕ್ ಮಾಡಬೇಕಾಗುತ್ತೆ. ಅದನ್ನು ಕ್ಲಿಕ್ ಮಾಡಿದ ನಂತರ ಮತ್ತೊಂದು ಪೇಜ್ ಓಪನ್ ಆಗುತ್ತೆ. ಆ ಪೇಜ್ನಲ್ಲಿ ನೀವು ಈಗಾಗಲೇ CET ಅಪ್ಲಿಕೇಶನನ್ನು ಹಾಕಬೇಕಾದ್ರೆ ಏನು ಡೀಟೇಲ್ಸನ್ನು ನೀಡಿದ್ರು ಅದೆಲ್ಲ ಕೂಡ ನಿಮಗೆ ಸಿಗುತ್ತೆ. ಅಲ್ಲಿ ನೀವು ಏನೇನೋ ಡೀಟೇಲ್ಸನ್ನು ನೀಡಿದ್ರೆ ಅದೆಲ್ಲ, ಅದರ ನಂತರ ಅಲ್ಲಿ ಕೆಳಗಡೆ ಕೆಲವೊಂದು ಡಾಕ್ಯುಮೆಂಟ್ಸನ್ನು ಅಪ್ಲೋಡ್ ಮಾಡೋದಕ್ಕೆ ಅವಕಾಶವನ್ನು ನೀಡಿದ್ದಾರೆ. ಇಲ್ಲಿ ಮೊದಲೇದೇನು CET ಅಡ್ಮಿಷನ್ ಟಿಕೆಟ್ ಅಂತ ಇದೆ, ಅಂದರೆ ನಿಮ್ಮ ಅಡ್ಮಿಷನ್ ಟಿಕೆಟ್ ಅಂದರೆ ನೀವು ಹಾಲ್ ಟಿಕೆಟ್ ತೆಗೆದುಕೊಂಡು ಹೋಗಿರ್ತಾರಲ್ಲ ಅಡ್ಮಿಟ್ ಕಾರ್ಡ್, ಅದನ್ನು ಅಪ್ಲೋಡ್ ಮಾಡೋದಿರುತ್ತೆ. ಇಲ್ಲಿ Yes or No ಅಂತ ಇರುತ್ತೆ. ಈ ಒಂದು ಅಡ್ಮಿಟ್ ಕಾರ್ಡನ್ನ ಒಂದು ಫೋಟೋ ಕಾಪಿಯನ್ನು ಅಥವಾ ಸ್ಕ್ಯಾನರ್ಡ್ ಕಾಪಿಯನ್ನು PDF ಫಾರ್ಮಲ್ಲಿ ಅಪ್ಲೋಡ್ ಮಾಡೋದು ಮ್ಯಾಂಡೇಟರಿ ಆಗಿರುತ್ತೆ. ಅದಕ್ಕೋಸ್ಕರ ಅಲ್ಲಿ ಎಸ್ ಅಂತ ಇದ್ದದನ್ನು ಕ್ಲಿಕ್ ಮಾಡಿದರೆ ನಿಮಗೆ ಅದನ್ನು ಅಪ್ಲೋಡ್ ಮಾಡೋದಕ್ಕೆ ಆಪ್ಷನ್ ಸಿಗುತ್ತೆ. ಯಾವುದೇ ಒಂದು ಡಾಕ್ಯುಮೆಂಟ್ಸ್ ಆಗಿರಲಿ ಅಲ್ಲಿ ಎಸ್ ಅಂತ ಕ್ಲಿಕ್ ಮಾಡಿದರೆ ಡಾಕ್ಯುಮೆಂಟನ್ನು ಅಪ್ಲೋಡ್ ಮಾಡೋದಕ್ಕೆ ಆಪ್ಷನ್ ಸಿಗುತ್ತೆ. ಈಗ ಅದನ್ನು ಎಸ್ ಅಂತ ಕ್ಲಿಕ್ ಮಾಡಿದರೆ ಇಲ್ಲಿಗ ನೀವು ನೋಡ್ತಾ ಇದ್ದೀರಾ ಚೂಸ್ ಫೈಲ್ ಅಂತ ಇದೆ. ನೀವು ನಿಮ್ಮ ಕಂಪ್ಯೂಟರ್ನಲ್ಲಿಂದ ಆ ಒಂದು ಫೈಲನ್ನು ಸೆಲೆಕ್ಟ್ ಮಾಡಿ ಅಪ್ಲೋಡ್ ಮಾಡಬಹುದು. ಅಲ್ಲಿ ಅಪ್ಲೋಡ್ ಅಂತ ಇದೆಲ್ಲ, ಅದನ್ನು ಕ್ಲಿಕ್ ಮಾಡಿದರೆ ಅಪ್ಲೋಡ್ ಆಗುತ್ತೆ. ರೆಡ್ ಕಲರಿಂದ ಅಪ್ಲೋಡ್ ಇದೆಲ್ಲ, ಅದನ್ನು ಕ್ಲಿಕ್ ಮಾಡಿದ ನಂತರ ಅಪ್ಲೋಡ್ ಆಗುತ್ತೆ. ಅಪ್ಲೋಡ್ ಆಗಿದ್ದು ಯಾವ ರೀತಿ ಕನ್ಫರ್ಮ್ ಆಗುತ್ತೆ ಅಂತಂದರೆ ಅಪ್ಲೋಡ್ ಆದ ನಂತರ ಆ ರೆಡ್ ಕಲರ್ದು ಏನಿರುತ್ತೆ ಇಲ್ಲಿ ಸೈಡಿಗೆ ರೈಟ್ ಮಾರ್ಕ್ ಬರುತ್ತೆ, ಅಂದರೆ ಗ್ರೀನ್ ಸಿಗ್ನಲ್ ಇರುತ್ತೆ, ಗ್ರೀನ್ ಸೈನ್ ಇರುತ್ತೆ. ನಂತರ ಅಲ್ಲಿ ರೈಟ್ ಮಾರ್ಕ್ ಇರುತ್ತೆ, ಅದನ್ನು ಅದು ಬಂತು ಅಂತಂದರೆ ಅಪ್ಲೋಡ್ ಆಯಿತು ಅಂತ ಕನ್ಫರ್ಮೇಷನ್ ಆಗುತ್ತೆ. ಇದೇ ರೀತಿ ಬೇರೆ ಬೇರೆ ಒಂದು ಡಾಕ್ಯುಮೆಂಟ್ಸನ್ನು ಕೇಳಿದ್ರೆ ಅದರ ಮುಂದೆ ಯಾವುದನ್ನು ಅಪ್ಲೋಡ್ ಮಾಡ್ತಿರೋ ಅಲ್ಲಿ ಎಸ್ ಅಂತ ಕ್ಲಿಕ್ ಮಾಡಿದರೆ ಅಲ್ಲಿ ಅಪ್ಲೋಡ್ ಮಾಡೋದಕ್ಕೆ ಆಪ್ಷನ್ ಸಿಗುತ್ತೆ, ಅದನ್ನು ಅಪ್ಲೋಡ್ ಮಾಡಿದರೆ ಆಯಿತು. ಅದೇ ರೀತಿ ಈ ಎಲ್ಲ ಡಾಕ್ಯುಮೆಂಟ್ಸನ್ನು ಅಪ್ಲೋಡ್ ಮಾಡಿದ ನಂತರ ಅಲ್ಲಿ ಫೈನಲ್ ಸಬ್ಮಿಟ್ ಅಂತ ಇದೆ, ಅದನ್ನು ಕ್ಲಿಕ್ ಮಾಡಿ. ಅಂದರೆ ಅದನ್ನು ಕ್ಲಿಕ್ ಮಾಡಿದ ನಂತರ ಕ್ಲಿಕ್ ಮಾಡೋಕ್ಕಿಂತ ಮೊದಲು ಒಂದು ಕಂಡೀಷನ್ಸ್ ಇದೆ, ಅಲ್ಲಿ ಸೈಡಿಗೆ ಬಾಕ್ಸ್ ಕಾಣ್ತಾ ಇದೆ ಅಲ್ಲಿ, ಹಾಂ, ಅದನ್ನು ಕ್ಲಿಕ್ ಮಾಡಿಕೊಂಡು ನಂತರ ಲಾಸ್ಟಿಗೆ ಸಬ್ಮಿಟ್ ಅಂತ ನೀಡಬೇಕಾಗತ್ತೆ. ಸಬ್ಮಿಟ್ ಅಂತ ನೀಡಿದ ನಂತರ ಮತ್ತೊಂದು ಪೇಜ್ ಓಪನ್ ಆಗುತ್ತೆ. ಅಲ್ಲಿ ನೀವು ಈಗಾಗಲೇ ಏನೇನು ಅಂದರೆ ಡೀಟೇಲ್ಸನ್ನು ನೀಡಿದರೆ ಅದರಲ್ಲಿ ಕಾಣುತ್ತೆ. ಸೊ ಅದೆಲ್ಲ ಕರೆಕ್ಟ್ ಇದೆ ಅಂತ ಚೆಕ್ ಮಾಡಿಕೊಂಡು ನಂತರ ಇಲ್ಲಿ ಕೆಳಗಡೆ ಪೇಮೆಂಟ್ ಅಂತ ಆಪ್ಷನ್ ಇದೆ, ಅಲ್ಲಿ CET ನಂಬರ್ ಅಂದರೆ ನಿಮ್ಮ ರಿಜಿಸ್ಟರ್ ನಂಬರ್ ಇರುತ್ತೆ CET ಎಕ್ಸಾಮ್ ಅನ್ನೋದು. ನಂತರ ಅಲ್ಲಿ ಫೀ ಡೀಟೇಲ್ಸ್, ಎಷ್ಟು ಫೀಸನ್ನು ತುಂಬಬೇಕಂತ ಡೈರೆಕ್ಟ್ಲಿ ಬರುತ್ತೆ. ಅಲ್ಲಿ ಪೇನೋ ಅಂತ ಇದೆ ಅಲ್ಲ, ಅದನ್ನು ಕ್ಲಿಕ್ ಮಾಡಿದ್ರಾಯಿತು.
ನಂತರ ಮತ್ತೊಂದು ಪೇಜ್ ಓಪನ್ ಆಗುತ್ತೆ. ಅಲ್ಲಿ ನೀವು ಪೇಮೆಂಟ್ ಮಾಡೋದಕ್ಕೆ ಆಪ್ಷನ್ ಇರುತ್ತೆ. ನೆಟ್ ಬ್ಯಾಂಕಿಂಗ್, ಡೆಬಿಟ್ ಕಾರ್ಡ್ ಈ ರೀತಿ ಹಲವಾರು ಆಪ್ಷನ್ಗಳನ್ನು ನೀಡಿದ್ದಾರೆ. ಅದರ ಮೂಲಕ ವಿದ್ಯಾರ್ಥಿಗಳು ಆನ್ಲೈನಲ್ಲಿ ಅಪ್ಲಿಕೇಶನನ್ನು ಹಾಕಬಹುದು. ಸರಿ, ಈ ಮಾಹಿತಿ ನಿಮಗೆ ಸಹಾಯ ಆಗಿದ್ದರೆ ವಿಡಿಯೋವನ್ನು ಲೈಕ್ ಮಾಡಿ. ಅದೇ ರೀತಿ ಮುಂದಿನ ದಿನಗಳಲ್ಲೂ ಕೂಡ ಎಲ್ಲ ಮಾಹಿತಿಗಳನ್ನು ನಿಮಗೆ ತಿಳಿಸುವ ಪ್ರಯತ್ನವನ್ನು ನಾನು ಮಾಡ್ತೇನೆ. ಅದಕ್ಕೋಸ್ಕರ ನಮ್ಮ ಚಾನಲನ್ನು ಇದುವರೆ ಸಬ್ಸ್ಕ್ರೈಬ್ ಮಾಡಿದರೆ ತಪ್ಪದೆ ಸಬ್ಸ್ಕ್ರೈಬ್ ಮಾಡಿ, ಅದರ ಸಬ್ಸ್ಕ್ರೈಬ್ ಬಟನ್ ಪಕ್ಕದಲ್ಲಿರೋ ಬೆಲ್ ಐಕನನ್ನು ಕ್ಲಿಕ್ ಮಾಡಿ ಆಲ್ ಆಪ್ಷನ್ ಕೂಡ ಸೆಲೆಕ್ಟ್ ಮಾಡಿ. ವಿಡಿಯೋನ ಪೂರ್ತಿ ನೋಡೋದಕ್ಕಾಗಿ ಧನ್ಯವಾದ. ಜೈ ಹಿಂದ್, ವಂದೇ ಮಾತರಂ. ಅದೇ ರೀತಿ ಈ ವಿಡಿಯೋದ ಲಿಂಕನ್ನು ನಿಮ್ಮ ಗೆಳೆಯರಿಗೆ ಶೇರ್ ಮಾಡಿ. ಜೈ ಹಿಂದ್.